ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಮ್ಮು ಲಾಗ್ ಇನ್ ಮೈಸೂರು. ಸ್ನೇಹಿತರೆ, ನೋಡಿ ಪೂಜೆ ಆಗಿದೆ. ಟೈಮ್ ಬಂದು ಇವಾಗ 5:30 ಆಗಿತ್ತು. ಬ್ರಾಹ್ಮಿ ಮುಹೂರ್ತ ಅಂದರೆ 6 ಗಂಟೆ ಒಳಗೆ ನಾನು ಪೂಜೆ ಎಲ್ಲ ಮುಗಿಸಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಹಬ್ಬದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆಯಾ? ಹೇಗೆ ನೋಡಿ, ನಾನು ಹೊರಗಡೆ ಗುರು ರಾಘವೇಂದ್ರ ಗುರುಗಳನ್ನ ಫೋಟೋ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಮಾತ್ರ ಇಟ್ಟಿದ್ದೀನಿ. ನೋಡಿ, ಹೊಸಲಿನ ಪೂಜೆ. ನೋಡಿ, ಇವತ್ತು ಬೆಳಕು ಕಾಣಿಸ್ತಾ ಇದೆ. ನೋಡಿ, 6:05 ಇದೆ, ಬೆಳಕಾಗಿದೆ. ತುಳಸಿ ಪೂಜೆನೂ ಕೂಡ ಆಗಿದೆ. ನೋಡಿ, ತುಳಸಿ ಪೂಜೆ ಎಲ್ಲ ಮುಗಿಸಿ ನಾನೀಗ ಟಿಫನ್ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಇಡ್ಲಿ. ನೋಡಿ, ಇಡ್ಲಿ ಬಿಟ್ಟಿಡ್ತಾ ಇದ್ದೀನಿ. ಇದು ಮಲ್ಲಿಗೆ ಇಡ್ಲಿ ಅಂತಲೇ, ನಾನು ಮಲ್ಲಿಗೆ ಇಡ್ಲಿ ಏನು ಹೋಟೆಲಲ್ಲಿ ಸಿಗುತ್ತೋ ಅದೇ ಥರ ಇರುತ್ತೆ. ಅಷ್ಟೇ ಸಾಫ್ಟಾಗೂ ಕೂಡ ಬರುತ್ತೆ. ನಿಮಗೆ ಇಡ್ಲಿಗೆ ಏನೆಲ್ಲ ಹಾಕಿ ನಾನು ರುಬ್ಬಿದ್ದೀನಿ ನಿಮ್ಗೆ ತೋರಿಸ್ತೀನಿ. ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಉದ್ದಿನ ವಡೆ ಮಾಡಲಿಕ್ಕೆ ಅದನ್ನು ಕೂಡ ರುಬ್ಬಿಟ್ಟಿದ್ದೀನಿ. ನಾನು ರೆಸಿಪಿ ಏನೆಲ್ಲ ಮಾಡಿದೆ ತೋರಿಸ್ತಾ ಇದ್ದೀನಿ ಹೊರತು ರೆಸಿಪಿ ಹೇಗೆ ಮಾಡಿದೆ ಅಂತ ನಿಮಗೆ ನಾನು ತೋರ್ಸೋಕ್ಕಾಗ್ತಿಲ್ಲ. ನೋಡಿ, ಚಟ್ನಿ ಮಾಡಿ ಒಗ್ಗರಣೆಯನ್ನು ಕೂಡ ಮಾಡಾಕಿದ್ದೀನಿ. ಮತ್ತು ಇಡ್ಲಿ ಜೊತೆಗೆ ಚಟ್ನಿ ಮತ್ತು ಕಡಲೆಕಾಳು ಕಾಳು ಗೊಜ್ಜು ಅಂತ ಹೇಳಿ ನಾನು ಮಾಡಿದ್ದೀನಿ. ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಕಡಲೆಕಾಳು, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು ಎಲ್ಲ ಹಾಕಿ ಗೊಜ್ಜು ಥರ ನಾನು ಮಾಡಿದ್ದೀನಿ. ನೋಡಿ, ಇದು ಇಡ್ಲಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸಾಂಬಾರು ಮಾತ್ರ ಅಲ್ಲ, ಗೊಜ್ಜು ಕೂಡ ಇಡ್ಲಿಗೆ ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ. ನೋಡಿ, ಮುಂದೆ ಒಂದಿನ ನಿಮಗೆ ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ. ಕಡಲೆಕಾಳು ಜೊತೆ ತರಕಾರಿ ಸಣ್ಣದಾಗಿ ಹಚ್ಚಿ ನಾನು ಮಸಾಲ ಇಟ್ಟು ಗೊಜ್ಜು ಮಾಡಿದ್ದೀನಿ. ನೋಡಿ, ಉದ್ದನೋಡ, ನಾನು ಉದ್ದನೋಡನು ಕೂಡ ರುಬ್ಬಿ ನಿಮ್ಗೆ ತೋರಿಸಿದ್ನಲ್ಲ. ನೋಡಿ, ನಾನು ಹಾಕಿದ್ದೀನಿ, ಇವಾಗ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಗರಿ ಗರಿಯಾಗಿ ಬರುತ್ತೆ ವಡೆ. ನೀವು ಹಾಕಿದ್ರೆ ಕೈಲಿ ನೀವು ಮುರಿಲಿಕ್ಕೆ ಹೋದ್ರೂ ಅಷ್ಟು ಗರಿ ಗರಿಯಾಗಿರುತ್ತೆ, ಅಷ್ಟು ಕ್ರಿಸ್ಪಿಯಾಗಿಯೂ ಕೂಡ ವಡೆ. ಉದ್ದನೋಡ ತುಂಬ ಟೇಸ್ಟ್ ಕೂಡ ಇರುತ್ತೆ. ಇವಾಗ ಇಡ್ಲಿ ಎಲ್ಲ ಆಗಿದೆ. ಈಗ ಮಕ್ಕಳು, ನನ್ನ ತಂಗಿ ಮಗ ಬಂದಿದ್ದಾನೆ, ಅವನಿಗೆ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಒಂದು ಕಡೆ ವಡೆನೂ ಕೂಡ ರೆಡಿಯಾಗಿದೆ, ಇಡ್ಲಿ ಕೂಡ ನಾನು ಇವಾಗ ಅವನಿಗೆ ಹಾಕ್ಕೊಡ್ತಾ ಇದ್ದೀನಿ. ನೋಡಿ, ಇಡ್ಲಿ ತುಂಬ ಸಾಫ್ಟಾಗಿ ಬಂದಿದೆ. ನೋಡಿ, ಬಿಸಿ ಬಿಸಿ ಬರ್ತಾ ಇದೆ ಹೊಗೆ. ನೋಡಿ, ಇಡ್ಲಿಗೆ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ನೆಕ್ಸ್ಟ್ ಒಂದ್ಸಲ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಹೋಟೆಲ್ ಶೈಲಿ ಥರನೇ ಸಾಫ್ಟಾಗಿ ಇಡ್ಲಿ ಬಂದಿದೆ. ನೋಡಿ, ನೋಡಿ, ಚಟ್ನಿ ಹಾಕ್ತೆ ಒಂದು ಕಡೆ, ಒಂದು ಕಡೆ ಕಡಲೆ ಕಾಳು ಗೊಜ್ಜು ಮತ್ತು ಉದ್ದನೋಡ. ತಂಗಿ ಮಗ ಇವನು, ಇವನ ಹೆಸರು ಜಶ್ವಂತ್ ಅಂತ, ನಿಮ್ಗಡೆ ಹಾ ಹೇಳ್ತಿದ್ದಾನೆ.